perché no? Noi ho trovato la roba da 11. Alle viene perché? Io vado a ricevere tra i miei pesci. Namaskara Vikshakare, Navo Idina, Bengalurina, Maldi Rastilva, Pyade Rastilva, Kudre, Lalada, Shini Devara Devastanadallidivi, ee ondu Devastanada Samsthapakaradanta Dr. Santosh Guruji galiddare, avara anisikegalannu kelona, eegagale naavu sumaru jana patientgalanna sandarshana madidivi, alli ati gunamukaravada, bega sulabhavada reetiyalli gunamukaragiddare, hagu ee ondu Ayurashramakke bandu ಆಯುರ್ವೇದದ ಔಷಧಿಗಳನ್ನು ತಗೊಂಡು ಗುಣಮುಖರಾಗಿದ್ದಾರೆ. ಇದರ ಒಂದು ಮಹತ್ವ ಏನಂತ ನಮ್ಮ ಗುರುಜಿಗಳನ್ನ ಕೇಳೋಣ. ಗುರುಜಿಗಳ ನಮ್ಮ ಅನಿಸಿಕೆಗಳು ಹೇಳಿ. ಈ ಒಂದು ಕುದುರೆ ಲಾಳ ಅನ್ನುವಂಥದ್ದು ಹಿಂದೂಗಳ ನಂಬಿಕೆಯಲ್ಲಿ ವಿಶೇಷವಾಗಿ ಶನಿದೇವರನ್ನು ಆ ಕುದುರೆ ಲಾಳದಲ್ಲಿ ನೋಡ್ತಾರೆ. ಹಾಗಾಗಿ ಬಹಳಷ್ಟುಗಳ ಮನೆಗಳಲ್ಲಿ ಹೊಸಲಿನ ಮೇಲೆ ಗೋಡೆ ಮೇಲೆ ಕುದುರೆ ಲಾಳಗಳನ್ನು ಹಾಕುವಂಥದ್ದನ್ನೆಲ್ಲ ನಾವು ನೋಡಿರ್ತೀವಿ. ಇದು ವಿಕ್ರಮಾದಿತ್ಯ ಉಜ್ಜಯಿನಿಯಲ್ಲಿ ಅವನಿಗೆ ಶನಿ ಹಿಡಿದಾಗ ಕುದುರೆ ಲಾಳದ ಶನಿದೇವರ ಬಿಂಬ ಮಾಡಿ ಪೂಜೆ ಮಾಡಿದ ಮೇಲೆ ಅವನಿಗೆ ಶನಿ ಬಿಡುಗಡೆ ಆಯಿತು ಅನ್ನುವಂಥದ್ದನ್ನು ಪುರಾಣಗಳಲ್ಲಿ ನೋಡಿದೆ. ಅದೇ ಥರದಲ್ಲಿ ಕುದುರೆ ಲಾಳಗಳನ್ನು ಒಟ್ಟು ಮಾಡಿ ಆ ಲಾಳಗಳನ್ನು ಕರಗಿಸಿ ಮಾಡಿರ್ತಕ್ಕಂಥ ಬಿಂಬ ಇವತ್ತು ಬೆಂಗಳೂರಿನಲ್ಲಿದೆ. ಇದು ಯಾಕೆ ನಮ್ಮ ಪ್ರೇರಣೆ ಬಂತು ಅಂತಂದರೆ, ಈ ಒಂದು 8-10 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶನಿಶಿಂಗಣಾಪುರಕ್ಕೆ ನಮ್ಮ ಕನ್ನಡಿಗರು ಹೋದಾಗ ಅವರಿಗೆ ಆ ಕಲ್ಲಿನ ಬಿಂಬವನ್ನು ಮುಟ್ಟಲಿಕ್ಕೆ ಬಿಡದಲೇ ಭಾಳಷ್ಟು ಅವಮಾನ ಮಾಡಿದಾಗ ನನಗೆ ಅನ್ನಿಸ್ತು, ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥ ಶನಿ ಬಿಂಬವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಕನ್ನಡಿಗರು ಅಲ್ಲೇ ಕೈ ಮುಗಿಬೇಕು, ಅವ್ರಿಗೆ ಯಾಕೆ ಬೇರೆ ಕಡೆ ಹೋಗಿ ಅವಮಾನ ಆಗಬೇಕು, ಇದನ್ನು ನಾವೇ ಮಾಡಿಕೊಡ್ಬೇಕು ಅನ್ನೋದನ್ನು ಯೋಚನೆ ಮಾಡಿ ಇದಕ್ಕೆ ಎಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೇಷ್ಠವಾದ ಬಿಂಬ ಇರುತ್ತೆ ಅಂತ ನೋಡಿದಾಗ ಪುರಾಣಗಳಲ್ಲಿ ಕುದುರೆ ಲಾಳದ ಶನಿದೇವರ ಬಿಂಬಕ್ಕಿಂತ ಶ್ರೇಷ್ಠವಾದ ಇನ್ಯಾವುದು ಇಲ್ಲ ಶನಿದೇವರಿಗೆ ಅಂತ ಹೇಳ್ತಾರೆ. ಹಾಗಾಗಿ 47 ಕೆಜಿ ಕುದುರೆ ಲಾಳಗಳನ್ನು ಒಟ್ಟು ಮಾಡಿ ಅದನ್ನು ಕರಗಿಸಿ ಎರಕ ಹೋಗಿ ನೀರು ಮಾಡಿ ಅದರೊಳಗೆ ಮಾಡಿರ್ತಕ್ಕಂಥ ಬಿಂಬ ಈ ಶನಿದೇವರಿಗೆ. ಓ, ಈ ಶನಿದೇವರ ವಿಗ್ರಹವನ್ನು 47 ಕೆಜಿ ಕುದುರೆ ಲಾಳದಲ್ಲಿ ಕರಗಿಸಿ ಮಾಡಿದಂತಹ ಸ್ಥಾಪನೆ ಮಾಡಿದಂತಹ ವಿಶೇಷವಾಗಿದೆ ಇದು. ಈಗ ನಮಗೆ ವಿಶ್ವದಲ್ಲೇ ಅತಿ ಪ್ರಸಿದ್ಧವಾದ 2ನೇ ದೇವಸ್ಥಾನ ಈ ಶನಿದೇವರ ದೇವಸ್ಥಾನ, ಅದರಲ್ಲೂ ಕುದುರೆ ಲಾಳದಲ್ಲೇ ಮಾಡಿದಂತಹ ದೇವಸ್ಥಾನ, ಅದ್ರ ಬಗ್ಗೆ ಗುರುಜಿ ಈಗಾಗಲೇ ಹೇಳಿದ್ದಾರೆ. ಇದಲ್ಲದೆ ಆಯುರ್ವೇದದಿಂದ ಬಹಳಷ್ಟು ರೋಗಿಗಳಿಗೆ ಒಂದು ಔಷಧಿ ಚಿಕಿತ್ಸೆಗಳು ನೀಡ್ತಾರೆ, ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಹೇಳ್ಕೊಡ್ತೀನಿ. ನೋಡಿ, ಇದು ಲಾಳ ಕುದುರೆ ಲಾಳದ ಶನಿದೇವರು ಇದ್ರೂ ಸಹ ಮೂಲ ಬಿಂಬ ಇರತಕ್ಕಂಥದ್ದು ವೈದ್ಯನಾರಾಯಣ ಸ್ವಾಮಿ, ಪ್ರಮುಖವಾಗಿರ್ತಕ್ಕಂಥ ದೇವರು ವೈದ್ಯನಾರಾಯಣ ಸ್ವಾಮಿ, ವೈದ್ಯನಾರಾಯಣ ಮತ್ತು ವೈದ್ಯನಾಥೇಶ್ವರ. ಹಾಗಾಗಿ ಈ ಸನ್ನಿಧಾನದಲ್ಲೇ ನಾನು ಪೇಷಂಟ್ಗಳನ್ನು ನೋಡ್ತಾ ಇದ್ದೀನಿ. ಡಾಕ್ಟರಾಗಿ 27 ವರ್ಷ ಆಯಿತು, ಇದನ್ನು ನಾನು ಪೇಷಂಟ್ಗಳನ್ನು ನೋಡಿಕೊಂಡೇ ಬಂದಿದ್ದೀನಿ, ಸಾವಿರಾರು ಪೇಷಂಟ್ಗಳನ್ನು ಚಿಕಿತ್ಸೆ ಮಾಡಿ. ಆದರೆ ಈ ಸನ್ನಿಧಾನದಲ್ಲಿ ಚಿಕಿತ್ಸೆ ಮಾಡಿದಾಗ ಸಿಕ್ಕುವಂಥ ರಿಸಲ್ಟ್ ಅದು ವಿಶೇಷವಾಗಿದೆ, ಆಶ್ಚರ್ಯ ಆಗುತ್ತೆ ನನಗೆ. ಇಲ್ಲೊಂದು ತುಲಾಭಾರ ಮಾಡ್ತಕ್ಕಂಥ ಸೇವೆ ಇದೆ ವೈದ್ಯನಾರಾಯಣ ಸ್ವಾಮಿಗೆ. ಇದೇ ದೇಹವನ್ನು ತೂಗಿ ಅಕ್ಕಿ ಬೇಳೆ ಬೆಲ್ಲ ಇದನ್ನೆಲ್ಲ ಇಟ್ಟು ದೇವರಿಗೆ ತೂಗಿ ಕೊಡ್ತಾರೆ. ಇದೇನಂತಂದರೆ ಆಸ್ಪತ್ರೆಯಲ್ಲಿ ಇವರಿಗೆ ಗುಣವೇ ಆಗೋದಿಲ್ಲ ಅಂತ ಹೇಳಿರ್ತಕ್ಕಂಥ ಪೇಷಂಟ್ಗಳು ಇಲ್ಲಿ ತುಲಾಭಾರ ಮಾಡ್ತಾರೆ, ಔಷಧ ತಗೋತಾರೆ, ಗುಣವಾಗಿಬಿಡ್ತಾರೆ, ಮಿರಾಕಲ್ ಥರ ಆಗಿಬಿಡ್ತಾರೆ. ಈ ಮಿರಾಕಲಲ್ಲಿ ನಂದು ಯಾವುದು ಪವಾಡ ಅಲ್ಲ, ಅದು ನಾರಾಯಣ ದೇವರ ಶಕ್ತಿ. ಹಾಗೆ ಎಷ್ಟೋ ಜನ ನಡಿಲಿಕ್ಕಾಗದಿದ್ದವರು, ದೇವಸ್ಥಾನಕ್ಕೆ ಮೇಲೆ ಹತ್ತಲಿಕ್ಕಾಗದಿದ್ದವರು, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ಗಳು ಅವ್ರನ್ನ 4th ಸ್ಟೇಜ್ ಆಗಿ ಇನ್ನೇನು ಆಗೋದಿಲ್ಲ ಅಂತ ವಾಪಸ್ ಕಳಿಸಿರ್ತಕ್ಕಂಥ ಪೇಷಂಟ್ಸ್ಗಳು, ಮತ್ತು ಆರ್ಥ್ರೈಟಿಸ್ ಆಗಿ ಕೈಕಾಲೆಲ್ಲ ಬೆಂಡಾಗಿರ್ತಕ್ಕಂಥ ಪೇಷಂಟು, ಕಿಡ್ನಿ ಪೇಷಂಟ್ಸು, ಈ ಥರ ನಾನಾ ಥರದ ಪೇಷಂಟ್ಸ್ಗಳು ಬಂದು ಗುಣವಾಗಿರ್ತಕ್ಕಂಥದ್ದು ನನಗೆ ಅವರು ಚೆನ್ನಾಗಾಗಿದ್ದೀನಿ ಸ್ವಾಮಿ, ಈಗ ಆರಾಮಾಗಿದ್ದೀನಿ ಅಂತ ಯಾವಾಗ ಹೇಳ್ತಾರೋ ಅವಾಗ ಭಾಳ ಸಂತೋಷ ಆಗುತ್ತೆ, ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೊಂದಲ್ಲ. ಖಂಡಿತ. ಹಾಗಾಗಿ ಅವರು ಖುಷಿಯಾಗಿ ಬದುಕ್ತಾರೆ, ಆಮೇಲೆ ಭಕ್ತರಾಗಿ ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ, ಅದು ಸಂತೋಷ. ಈ ಒಂದು ಆಯುರಾಶ್ರಮ ದೇವಸ್ಥಾನದಲ್ಲಿ ಒಂದು ಆಶ್ರಮದಲ್ಲಿ ಶ್ರೀ ಗುರು ಸಾಯಿ ಬಾಬಾ ದೇವಸ್ಥಾನ ಇದೆ, ವಾಗ್ದೇವಿ ಶಾರದೆ ದೇವಸ್ಥಾನ ಇದೆ, ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇವರೆಲ್ಲರ ಒಂದು ಕೃಪೆ ಕಟಾಕ್ಷದಿಂದ ಗುರುಜಿ ಹೇಳ್ದಂಗೆ ಇಲ್ಲಿ ಒಂದು ಚಮತ್ಕಾರ ಒಂದು ಪವಾಡ ನಡೆದಿದೆ ಅಂದರೆ ಸುಳ್ಳಲ್ಲ, ಅತಿಶಯೋಕ್ತಿ ಆಗಲಾರ್ದು. ಇದಕ್ಕೆಲ್ಲ ಕಾರಣ ಮೂಲಕರ್ತ ಸಂತೋಷ್ ಗುರುಜಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ಸುದ್ದಿಗಾರರು ಧನ್ಯವಾದಗಳು ಗುರುಜಿ.